ಸೂರ್ಯಕಾಂತಿ. ಯಾವುದೋ ಕಾಲದಲ್ಲಿ ಅವಳು ಯಾವುದೋ ಜಾತಿಗೆ ಸೇರಿದ್ಲು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟಕ್ಕೂ ಅದನ್ನು ಹೇಳ್ದವನಾರು ಇವರು, ಅವನೇ ಒಬ್ಬ ದೊಡ್ಡ ಮೋಸಗಾರ. ನಿಜ ಹೇಳ್ದವನು ಮೋಸಗಾರಾದ್ರೇನು ಕೊಲೆಗಾರಾದ್ರೇನು, ನಮಗ್ ಬೇಕಾಗಿರೋದು ನಿಜ ಮಾತ್ರ. ಅದ್ ಸುಳ್ಳಾಗಿದ್ದಿದ್ರೆ ಅವ್ರು ಯಾಕೆ ಹಾಗೆ ಹೊರಟೋದ್ರು? ಅವ್ರ ಅಪ್ಪ ಅಮ್ಮ ಅದ್ ಸುಳ್ಳು ಅಂತ ಸಾಬೀತು ಮಾಡ್ತಾ ಇರ್ಲಿಲ್ವಾ? ಅವ್ರಿಗೂ ಗೊತ್ತಿತ್ತು ಅವ್ರ ಮಗಳ ಜಾತಕ ಏನು ಅಂತ. ಅದಕ್ಕೆ ನಮ್ಮ ತಲೆ ಕಟ್ಟಕ್ ನೋಡಿದ್ರು. ಹೋಗ್ಲಿ ಬಿಡು, ಏನ್ ಅದ್ರ ಬಗ್ಗೆ ಯಾಕೆ ಚರ್ಚೆ? ಮಂಜುನಾಥ ನನ್ನ ಮಗ, ಅವನಿಗೆ ಯಾರ ಜೊತೆ ಮದುವೆ ಮಾಡಬೇಕು ಅನ್ನೋದು ನನಗ್ ಬಿಟ್ಟಿತ್ತು. ಅತ್ತೆ, ನಿಮ್ಮ ಮಗಳಿಗೆ ಏನಾದ್ರೂ ಆಗಿದ್ರೆ ನೀವ್ ಯೋಚನೆ ಮಾಡ್ಬೇಕಿತ್ತು. ಕಾಂತಿ ಏನು ನಿಮ್ಮ ಮಗಳಲ್ವಲ್ಲ, ಬೇರೆ ಜಾತಿ ಮಕ್ಕಳನ್ನ ತಾಯಿ ಪ್ರೀತಿ ಕೊಟ್ಟು ಬೆಳೆಸೋದು ಸುಲಭ, ಆದ್ರೆ ಕುಲಕ್ಕೆ ಸೇರಿಸ್ಕೋಬೇಕು ಅಂದ್ರೆ ಹೇಗೇಳಿ? ನಾನು ಅವಳನ್ನ ಮಗಳ ತರ ನೋಡಿಲ್ಲ ಕಣೆ, ನನ್ ಮಗಳೇ ಅಂದ್ಕೊಂಡಿದ್ದೆ. ಹ್ಮ್, ಅನ್ಕೊಂಡಿದ್ರಿ, ಆದ್ರೆ ನಿಮ್ಮ ಮಗಳಲ್ವಲ್ಲ. ನೋಡಿಯತ್ತೆ, ಅವಳು ಯಾರ ಮಗಳು ಅಂತ ನಿಮಗ್ ಗೊತ್ತಿದ್ರೆ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಬಿಡಿ. ಅವರೇ ಅವ್ರ ಜಾತಿ ಹುಡುಗನ ನೋಡಿ ಮದ್ವೆ ಮಾಡಿಸ್ತಾರೆ. ಇಷ್ಟಕ್ಕೆಲ್ಲ ಆಕಾಶನೇ ತಲೆ ಮೇಲೆ ಬಿದ್ದವ್ರ ತರ ಕೂತಿದ್ದೀರಲ್ಲ, ಸರಿನಾ? ಹೀಗೆಲ್ಲ ಮಾತಾಡೋದಿಕ್ಕೆ ಮನ್ಸಂದ್ರೆ ಹೇಗೆ ಬರುತ್ತೆ ನಿಮ್ಗೆ? ಅವ್ರ ಸಂಕಟ ಅರ್ಥ ಆಗುತ್ತೋ ಇಲ್ವೋ ನಿಮ್ಗೆ? ಇಷ್ಟಕ್ಕೆಲ್ಲ ನೀವೇ ಕಾರಣ ಅತ್ತೆ, ನೀವ್ಯಾಕೆ ಹಿಂಗ್ ಮಾಡ್ಬೇಕಿತ್ತು? ಅವಳು ಬೇರೆಯವ್ರ ಮಗಳು ಅಂತ ನಿಮಗ್ ಗೊತ್ತಿತ್ತು ತಾನೆ, ಇದನ್ನೆಲ್ಲ ಯಾಕೆ ಮುಚ್ಚಿಡ್ಬೇಕಿತ್ತು ಅತ್ತೆ? ನನ್ನ ಹತ್ರ ಕೂಡ ಹೇಳಿಲ್ಲ ನೀವು, ಕುಲದ ಮೂಲನ ಮುಚ್ಚಿಡೋದಕ್ಕಾಗತ್ತಾ? ಹೇಳಿ ಅತ್ತೆ. ಪ್ರೀತಿನ ನಾನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನ ನಿಮ್ ಮಗಳ ತರಾನೇ ನೋಡ್ಕೊಂಡಿದ್ದೀರ. ಹೊಟ್ಟೆಲಿ ಹುಟ್ಟಿರೋ ಮಗಳಿಗಿಂತ ಜಾಸ್ತಿ ಪ್ರೀತಿಸಿದಿರ. ಅದನ್ನ ನನ್ ಸಾಯೋ ತನಕ ಮನ್ಸಿನಲ್ಲಿ ಇಟ್ಕೋತೇನೆ. ಆದ್ರೆ ದೇವದ ಪ್ರಶ್ನೆಗೆ ಉತ್ತರ ಕೊಡಿ, ನನ್ ಯಾರು, ಸತ್ಯ ಏನು ಅಂತ ನನಗಾದ್ರೂ ಹೇಳಿ, ನನ್ಗದ್ ಗೊತ್ತಾಗ್ಬೇಕು. ಯಾರು ಏನು ಹೇಳಿದ್ರು ಅಂತ ಹೇಳ್ದವರು ಬೇರೆ ಯಾರು ಅಲ್ಲ, ಸುಬ್ಬಣ್ಣ, ನಿಮ್ ಹೆಂಡತಿ ಸ್ವಂತ ಅಣ್ಣ. ಅವ್ರು ಸುಳ್ಳು ಹೇಳಿದಿದ್ರೆ ಅದನ್ನ ಅಲ್ಲೇ ಆ ಕ್ಷಣದಲ್ಲಿ ವಿರೋಧಿಸಬಹುದಾಗಿತ್ತಲ್ವಾ? ಇನ್ನು ಮುಚ್ಚಿಡೋದಕ್ಕೆ ಏನು ಉಳಿದಿಲ್ಲ. ದಯವಿಟ್ಟು ನಾನು ಯಾರು ಅಂತ ಹೇಳಿ, ನನ್ನ ಹೆತ್ತಪ್ಪ ಅಮ್ಮ ಯಾರು? ಹೌದು ಅತ್ತೆ, ನೀವು ಹೇಳಲೇಬೇಕು. ಈ ಕೆಳಗಿನ ಕೆರೆ ಹುಡುಗಿ ಮಾತೆಗೌಡ್ರ ಮನೆ ಹೇಗೆ ಸೇರ್ಕೊಂಡ್ಲು ಅಂತ ನನಗೂ ಗೊತ್ತಾಗ್ಬೇಕು. ನೇತ್ರ, ನಿಂದೇನ್ ಅಧಿಕ ಪ್ರಸಂಗ? ನಿನ್ ಕೆಲಸ ಅಷ್ಟಿದೆ ಅಷ್ಟು ನೋಡ್ಕೋ, ಇದಕ್ಕೂ ನಿನಗ್ ಸಂಬಂಧ ಇಲ್ಲ. ಸಂಬಂಧ ಇದೆ ರೀ, ನಾನು ಈ ಮನೆ ಸೊಸೆ, ಇವಳು ಕೆಳಗಿನ ಕೇರಿಯವಳು ಅಂತ ಗೊತ್ತಾದ್ಮೇಲೂ ನಾನ್ ಹೇಗ್ ಸುಮ್ಮನಿರ್ಲಿ? ನೀವು ಈ ಮನೆ ಮಗ, ನಿಮ್ಮನ್ನ ಅದೆಲ್ಲಿಂದ ತಂದ್ರೋ ಏನೋ ಯಾರಿಗ್ ಗೊತ್ತು. ನೇತ್ರ, ನಿನ್ನ ಅವ್ರು ಕೇಳೋದ್ರಲ್ಲ ಅರ್ಥ ಆಗಿದೆ, ಅವಳಿಗೆ ಅನುಮಾನ ಬರೋದು ಸಹಜವಾಗಿ. ಈಗ ನಾವು ನಿಜ ಏನು ಅಂತ ಹೇಳಲೇಬೇಕು.